ಎಲ್ರಿಗೂ ನಮಸ್ಕಾರ. ದೆಹಲಿ ಬೆಂಗಳೂರು 18 ವಿಮಾನ ಸಂಚಾರ ರದ್ದು. ಶುಕ್ರವಾರ ಬೆಳಿಗ್ಗೆ ದೆಹಲಿ ವಿಮಾನ ನಿಲ್ದಾಣ T1 ನಲ್ಲಿ ಚಾವಣಿ ಕುಸಿದ ಪರಿಣಾಮ ಬೆಂಗಳೂರಿನ 18 ಇಂಡಿಗೋ ವಿಮಾನ ಸಂಚಾರ ರದ್ದಾಗಿವೆ. ದಿಲ್ಲಿ ವಿಮಾನದ ನಿಲ್ದಾಣ T1 ಬೆಂಗಳೂರಿಗೆ ತೆರಳುವ 9 ವಿಮಾನಗಳು ಹಾಗೂ ಬೆಂಗಳೂರು T1ಗೆ ಆಗಮಿಸಿರುವ 9 ಇಂಡಿಗೋ ವಿಮಾನಗಳು ರದ್ದುಗೊಳಿಸಲಾಗಿದೆ. ಹೀಗಾಗಿ ಇಂಡಿಗೋಗೋ 0124617338 ಸಮಸ್ಯೆ ಕಳಿಸಿಕೊಳ್ಳುವಂತೆ ಬಾಧಿತ ಪ್ರಯಾಣಿಕರಿಗೆ ಮನವಿ ಮಾಡಿದೆ. ಅದೇ ರೀತಿ ಅಧಿಕ ಬಡ್ಡಿಗಾಗಿ ನಿರ್ಮಾಪಣೆಗೆ ಬೆದರಿಕೆ, 5 ಕೋಟಿ ಸಾಲ ಪಡೆದು 100 ಕೋಟಿ ತೀರಿಸಿದ್ದ ಪುಷ್ಪಾರ್ ಸಿಬಿಐ ಠಾಣೆಯಲ್ಲಿ FIR. ಹಣಕಾಸು ವ್ಯವಹಾರ ಸಂಬಂಧಿಸಿದ ಚಿತ್ರ ನಿರ್ಮಾಣಕ ಪುಷ್ಕರ್ಗೆ ಕೊಲೆ ಬೆದರಿಕೆ ಹಾಕಿದ ಆರೋಪದಲ್ಲಿ 4 ವಿರುದ್ಧ ಸಿಸಿಬಿ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನಿರ್ಮಾಪಕ ಪುಷ್ಪರ್ ಅವರು ನೀಡಿದ ದೂರು ಆಧರಿಸಿ ಸಹಕಾರ ಸಂಘ ಉಪ ಸಂಬಂಧಿಕ ಕಿಶೋರ್ ಕುಮಾರ್ ಸಿಸಿಬಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಈ ದೂರಿನ ಮೇರೆಗೆ ಡಿಬಿ ಆದರ್ಶ, ಸಿಹರ್ಷ, ಶಿವು, ಡಿಬಿ ಹರ್ಷ ವಿರುದ್ಧ ಕರ್ನಾಟಕ ಲೇವಾದೇವಿಯರಾದ ಕಾಯ್ದೆ ಹಾಗೂ ಕರ್ನಾಟಕ ಮಿತಿ ಮೀರಿದ ಬಟ್ಟಿ ವಿಧಿಸುವಿಕೆ ನಿಷೇಧ ಕಾಯ್ದೆಯಡಿ FIR ದಾಖಲಿಸಿ ತನಿಖೆ ಕೈಗೊಳ್ಳಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ನಿರ್ಮಾಪಕ ಪುಷ್ಪರ್ ನೀಡಿದ ದೂರಿನಲ್ಲಿ ನಾನು ಬಸವೇಶ್ವರ ನಗರದಲ್ಲಿ ಪುಷ್ಕರ್ ಫಿಲ್ಮ್ ಸಂಸ್ಥೆ ಹೊಂದಿದ್ದು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಕಿರಿಕ್ ಪಾರ್ಟಿ ಅವನ್ನೇ ಶ್ರೀನಾರಾಯಣ ಸೇರಿದಂತೆ 12 ಸಿನಿಮಾಗಳನ್ನು ನಿರ್ಮಿಸಿದ್ದೇನೆ. ಅವನ್ನೇ ಶ್ರೀನಾಮಕರಣ, ಅವತಾರ ಪುರುಷ 1, ಅವತಾರ ಪುರುಷ 2 ಸಿನಿಮಾಗಳಿಂದ ಹಾಗೂ ಕೋವಿಡ್ನಿಂದ ಸಾಕಷ್ಟು ಹಣ ಕಳೆದುಕೊಂಡು ಆರ್ಥಿಕ ನಷ್ಟ ಹೊಂದಿದ್ದೇನೆ. ಹೀಗಾಗಿ 2019 ನನ್ನ ಸಂಬಂಧಿ ಡಿಬಿ ಆದರ್ಶ ಬಳಿ ಸಾಲಕ್ಕೆ ಹಣ ಕೇಳಿದ್ದೆ. ಈತ ಆತ ಒಪ್ಪಿದ ಹಿನ್ನೆಲೆಯಲ್ಲಿ ತಿಂಗಳಿಗೆ 5% ಬಡ್ಡಿಗಂತೆ 2009 2030 ಹಂತವಾಗಿ 5 ಸಾಲ ಕೊಟ್ಟು ಪಡೆದಿದ್ದೆ. ಈ ಸಾಲಕ್ಕೆ ಭದ್ರತವಾಗಿ 10 ಖಾಲಿ ಚೆಕ್ಗಳನ್ನು ನೀಡಿದೆ ಎಂದು ದೂರಿನಲ್ಲಿ ತಿಳಿಸಿದ್ದಾರೆ. ಅಸಲು ಬಡ್ಡಿ ಸೇರಿ 11.50 ಕೋಟಿ ನೀಡಿರುವೆ. ಆದರ್ಶದಿಂದ ಪಡೆದಿರುವ 5 ಕೋಟಿ ಸಾಲಕ್ಕೆ ಪ್ರತಿ ತಿಂಗಳು ಬಡ್ಡಿ ಪಾವತಿಸಿದ್ದೇನೆ. ಬಳಿಕ ಆದರ್ಶ ಹಾಗೂ ಆತ ಹೇಳಿದ ಇತರ ವ್ಯಕ್ತಿಗಳಿಗೆ ವಿವಿಧ ಹಂತದಲ್ಲಿ ಅಸಲು ಬಡ್ಡಿ ರೂಪದಲ್ಲಿ ಒಟ್ಟು 11.50 ಕೋಟಿ ನೀಡಿದ್ದೇನೆ. ಆದರೂ ಆದರ್ಶ ಮತ್ತು ಇತರರು ನೀಡಿರುವ ಹಣ ಬಡ್ಡಿ ಮತ್ತು ಚಕ್ರ ಬಡ್ಡಿಗೆ ಸರಿಯಾಗಿ ಇನ್ನೂ ನಿನಗೆ ನಮಗೆ 13 ಕೋಟಿ ನೀಡಬೇಕು ಎಂದಿದ್ದಾರೆ. ಅದಲ್ಲದೆ ಆದರ್ಶ ಹಾಗೂ ಸಹಚರರು ನನ್ನ ಮನೆ ಮತ್ತು ಕಚೇರಿಗೆ ಹುಡುಗರನ್ನು ಕಳುಹಿಸಿ ಅವಶ್ಯ ಶಬ್ದಗಳಿಂದ ನಿಂದಿಸಿ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಎಂದು ದೂರಿದ್ದಾರೆ. ಆದರ್ಶ ಮತ್ತು ಹರ್ಷ ಲೇವಾದೇವಿ ವ್ಯವಹಾರ ಮಾಡಲು ಸಹಕಾರ ಇಲಾಖೆಯಿಂದ ಯಾವುದೇ ಪರವಾನಗಿ ಪಡೆದುಕೊಂಡಿಲ್ಲ. ಆದರೂ ಸಾರ್ವಜನಿಕ ಭದ್ರತೆಗೆ ಖಾಲಿ ಚೆಕ್ಗಳು, ಆಸ್ತಿ ಪತ್ರಗಳನ್ನು ಪಡೆದು ಸಾಲ ನೀಡುತ್ತಿದ್ದಾರೆ. ಮಾಸಿಕ 5%-15% ಬಡ್ಡಿ ವಸೂಲಿ ಮಾಡುತ್ತಿದ್ದಾರೆ. ಬಡ್ಡಿ ಹಣ ನೀಡಿದ ಸಾಲಗಾರರ ಮನೆ ಬಳಿ ಹುಡುಗರನ್ನು ಕಳಿಸಿ ಎದುರಿಸುವುದು, ನಿಂದಿಸುವುದು ಮತ್ತು ಪ್ರಾಣ ಬೆದರಿಕೆ ಹಾಕಿಸುತ್ತಾರೆ. ನಾನು ಬಡ್ಡಿ ಸಮೇತ ಅಸಲು ತೀರಿಸಿದರೂ ಅಧಿಕ ಬಡ್ಡಿಗೆ ಬೇಡಿಗೇರಿಸಿ ಕೊಲೆ ಬೆದರಿಕೆ ಹಾಕಿರುವ ಆದರ್ಶ ಹಾಗೂ ಆತನ ಸಹಚರರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ನಿರ್ಮಾಪಕ ಪುಷ್ಪಕ್ ದೂರಿನಲ್ಲಿ ಹೇಳಿದ್ದಾರೆ. ಅದೇ ರೀತಿ ನಿಮಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ನೋಡುವ ವಿಷಯ ಏನಂತ, ಅದೇ ರೀತಿ 12 ಪಾನ ಮತ್ತು ಚಾಲಕರ ವಿರುದ್ಧ ಪ್ರಕರಣ ದಾಖಲು. ನಗರದ ಸಂಚಾರ ದಕ್ಷಿಣ ವಿಭಾಗದ ಸಂಚಾರ ಪೊಲೀಸರು ಪಾನ ಮತ್ತು ಚಾಲನೆ ವಿರುದ್ಧ ಗುರುವಾರ ರಾತ್ರಿ ವಿಶೇಷ ಕಾರ್ಯಾಚರಣೆ ನಡೆಸಿ 12 ಪಾನಮತ್ತ ಚಾಲಕರ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ಮದ್ಯ ಸೇವಿಸಿ ವಾಹನ ಚಾಲನೆ ಮಾಡುವವರ ವಿರುದ್ಧ ಸಂಚಾರ ದಕ್ಷಿಣ ವಿಭಾಗದ ಸಂಚಾರ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ರಾತ್ರಿ ವಿಶೇಷ ಕಾರ್ಯಾಚರಣೆ ಕೈಗೊಂಡಿದ್ದು 637 ವಾಹನಗಳನ್ನು ತಪಾಸಣೆ ನಡೆಸಲಾಗುತ್ತಿದೆ. ಈ ವೇಳೆ ಮದ್ಯ ಸೇವಿಸಿ ವಾಹನ ಚಾಲಿಸುತ್ತಿದ್ದ 12 ಚಾಲಕರು ಸಿಕ್ಕಿಬಿದ್ದಿದ್ದಾರೆ. ಇವರ ವಿರುದ್ಧ ಪ್ರಕರಣ ದಾಖಲಿಸಿ ಚಾಲನಾ ಪರವಾನಗಿ ರದ್ದುಗೊಳಿಸಲು ಸಂಬಂಧಪಟ್ಟ ಸಾರಿಗೆ ಇಲಾಖೆ ಕಚೇರಿಗೆ ಕಳುಹಿಸಲಾಗಿದೆ. ಇನ್ನು ಮುಂದೆ ಈ ಡ್ರಂಕ್ಸ್ ಅಂಡ್ ಡ್ರೈವ್ ವಿರುದ್ಧದ ವಿಶೇಷ ಕಾರ್ಯಾಚರಣೆ ಮುಂದುವರಿಯಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ.